ಎಲ್ಲರಿಗೂ ನಮಸ್ಕಾರ. ಹಿರಿಯರು, ನಮ್ಮ ಜೀವನದ ಮಾರ್ಗದರ್ಶಕರು ಆದಂತಹ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಅವರೇ, ಬಹಳ ದೀರ್ಘಕಾಲದ ಗೆಳೆಯರಾದ ಡಾಕ್ಟರ್ ರಾಜಪ್ಪ ದಡವಾಯಿ ಅವರೇ, ಆತ್ಮೀಯರಾದ ಮಲ್ಲಿಕಾರ್ಜುನಪ್ಪನವರೇ, ರಾಮೇಗೌಡರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ, ನಾನು ಹೆಚ್ಚು ಮಾತಾಡುವುದು ಸೂಕ್ತ ಅಲ್ಲ. ಈ ಹಿಂದೆ ಕನ್ನಡ ಜನಶಕ್ತಿ ಕೇಂದ್ರದ ಅಧ್ಯಕ್ಷರಾದ ರಾಮೇಗೌಡರು ಮತ್ತು ಮಲ್ಲಿಕಾರ್ಜುನಪ್ಪನವರ ಆಹ್ವಾನದ ಮೇರೆಗೆ ಅವರು ಸಂಘಟನೆ ಮಾಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿ ಬಹಳ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅನ್ನೋದು ನನ್ನ ವೈಯಕ್ತಿಕ ಅನುಭವ. ಈ ಹಿಂದೆ ನನ್ನ ಕೈಯಲ್ಲೇ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿಸಿದ್ದೆ. ಆಗ ನನಗೆ ಊಹೆನೂ ಬರಲಿಲ್ಲ ನನಗೊಂದು ದಿವಸ ಇವರು ಪ್ರಶಸ್ತಿ ಕೊಡ್ತಾರೆ. ಆದರೆ ಇವತ್ತು ನನಗೂ ಒಂದು ಪ್ರಶಸ್ತಿ ಕೊಟ್ಟಿದ್ದೀರಾ, ಹಾಗಾಗಿ ಕನ್ನಡ ಜನಶಕ್ತಿ ಕೇಂದ್ರದ ಅಧ್ಯಕ್ಷರಿಗೂ ಇಡೀ ಬಳಗಕ್ಕೆ ನಾನು ಆಭಾರಿಯಾಗಿದ್ದೇನೆ. ನನ್ನ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತೇನೆ. ಮಲ್ಲಿಕಾರ್ಜುನಪ್ಪನವರು ಮಾತಾಡ್ತಾ, ರಾಮೇಗೌಡರು ಮಾತಾಡ್ತಾ, ಹಾಗೂ ಅವ್ರು ನನ್ನ ಹತ್ರ ಬಂದು ಇದನ್ನು ಒಪ್ಪಿಸಿದಾಗ ಅವರೆಲ್ಲ ಹೇಳಿದ್ದು ಬಹಳ ಪ್ರಮುಖವಾದಂಥ ವಿಚಾರ ಏನು ಅಂತಂದರೆ, ನೀವು ಸಂವಿಧಾನ ಓದು ಪುಸ್ತಕನ ಬರೆದ್ರಿ, ಇಡೀ ರಾಜ್ಯದಲ್ಲಿ ಒಂದು ಅಭಿಯಾನನ ನಡೆಸಿದ್ರಿ, ರಾಜ್ಯದ ಹಾಗೂ ದೇಶದ ಜನರಿಗೆ ಸಂವಿಧಾನದ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥ ಚಿಂತಿಸುವಂಥ ಕೆಲಸ ಮಾಡಿದ್ದೀರಾ, ಅದು ಮಹತ್ತರವಾದಂಥ ಕೆಲಸ, ಹಾಗಾಗಿ ನಿಮಗೆ ಈ ಪ್ರಶಸ್ತಿ. ಸ್ನೇಹಿತರೆ, ಪುಸ್ತಕ ಬರೆದಿದ್ದು ನಾನು ಅನ್ನೋದು ನಿಜ, ಆದರೆ ಈ ಪುಸ್ತಕನ ಮುಂದೆ ಇಟ್ಟು ಸಂವಿಧಾನ ಓದು ಅಭಿಯಾನ ಇಡೀ ರಾಜ್ಯ ದೇಶದಲ್ಲಿ ಮಾಡುವಂಥ ಕೀರ್ತಿ ನನ್ನದಲ್ಲ. ಈ ಅಭಿಯಾನದ ಹಿಂದೆ ಅನೇಕ ಜನ ದುಡಿದಿದ್ದಾರೆ, ಶ್ರಮ ಪಟ್ಟಿದ್ದಾರೆ, ಕೆಲಸ ಮಾಡಿದ್ದಾರೆ, ರಾಜ್ಯದ ಉದ್ದಕ್ಕೂ ನನ್ನನ್ನು ಕರೆಸಿದ್ದಾರೆ, ಅವರು ದುಡ್ಡು ಹಾಕೊಂಡು ಕಾರ್ಯಕ್ರಮ ಮಾಡಿದ್ದಾರೆ. ಅವರೆಲ್ಲರ ಪರಿಶ್ರಮ ಕಾಯಕದ ಫಲಿತವಾಗಿ ಸಂವಿಧಾನ ಓದು ಅಭಿಯಾನ ಕಳೆದ 5 ವರ್ಷಗಳಿಂದ ನಡೆದಿದೆ, ಈಗೂ ಮುಂದುವರಿತಾ ಇದೆ. ಹಾಗಾಗಿ ಆ ಎಲ್ಲ ಸಂವಿಧಾನ ಓದು ಅಭಿಯಾನದ ಬಳಗದ ಎಲ್ಲ ಗಣ್ಯರಿಗೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಈ ಪ್ರಶಸ್ತಿ ನಾನು ಅವರಿಗೆ ಅರ್ಪಿಸ್ತೇನೆ. ಈ ಅಭಿಯಾನನ ನಾವು ನಡೆಸಿದಾಗ ಸರ್ಕಾರದಿಂದ ನಾವು ಯಾವುದೇ ಅನುದಾನ ಪಡೆಯಲಿಲ್ಲ, ಯಾವುದೇ ಕಾರ್ಪೊರೇಟ್ ಸಂಸ್ಥೆಗಳಿಂದ ನಾವು ಅನುದಾನ ಪಡೆಯಲಿಲ್ಲ. ಈ ರಾಜ್ಯದ ಈ ದೇಶದ ಜನರೇ ತಮ್ಮ ಕಿಸೆಯಿಂದ ದುಡ್ಡಾಕಿ ಕಾರ್ಯಕ್ರಮಗಳನ್ನು ನಡೆಸಿ ಕಳೆದ 10 ವರ್ಷಗಳಲ್ಲಿ, ಅಂದರೆ ನಾನು ರಿಟೈರ್ ಆದ ನಂತರ, ಜಡ್ಜ್ ಆಗಿದ್ದಾಗ ನನಗೆ ಯಾವ ಪ್ರಶಸ್ತಿ ಬರಲಿಲ್ಲ, ಅದಕ್ಕೆ ಮುಂಚೆನೂ ಬರಲಿಲ್ಲ, ಆದರೆ ರಿಟೈರ್ ಆದ ನಂತರ ನನಗೆ ಒಂದಷ್ಟು ಪ್ರಶಸ್ತಿಗಳು. ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಅವರು ಹೇಳಿದಂಗೆ ಕೇವಲ ಪ್ರಶಸ್ತಿಗಳಲ್ಲ, ಆ ಪ್ರಶಸ್ತಿಗಳ ಜೊತೆಯಲ್ಲೇ ಒಂದಷ್ಟು ನಗದು ಬಂತು. ಈ ಎಲ್ಲ ನಗದನ್ನ ಸಂವಿಧಾನ ಓದು ಅಭಿಯಾನಕ್ಕೆ ನಾವು ಬಳಸಿ ಮೊನ್ನೆ ಪತ್ರಿಕೆಯಲ್ಲಿ ಈ ಸುದ್ದಿ ಬಂದಾಗ ನನ್ನ ತಮ್ಮನ ಮಗಳು ಅಲ್ಲಿ ಕೂತಿದ್ದಾಳೆ ನೇಹ ಅಂತ, ನನ್ನ ಪಾರ್ಟಿ ಯಾವಾಗ ಅಂತ,
ಹಾಗೆ ನನ್ನ ಹೆಂಡತಿ ಹೇಳಿದ್ರು, ಇಲ್ಲ ನಮ್ಮ ಪಾರ್ಟಿ ಗೀಟಿಗೆ ಹಣ ಖರ್ಚು ಮಾಡಬಾರ್ದು, ಯಾವ್ದಾದ್ರು ಒಂದು ಸತ್ಕಾರ್ಯಕ್ಕೆ ಇದನ್ನ ಬಳಸಬೇಕು ಅಂತಕ್ಕಂಥ ಮಾತು ನನ್ನ ಹೆಂಡತಿಯಿಂದ ಬಂತು. ನಾನು ಉಲ್ಲಂಘನೆ ಮಾಡೋಕ್ಕಾಗತ್ತ? ಅದು ಈ ವಯಸ್ಸಿನಲ್ಲಿ. ಹಾಗಾಗಿ ಈ ಏನು ನೀವು ಈ ಪ್ರಶಸ್ತಿಯ ಜೊತೆ ನನಗೆ ನಗದು ಹಣವನ್ನು ಕೊಟ್ಟಿದ್ದೀರಾ, ಅದನ್ನೂ ಸಹ ಈ ಸಂವಿಧಾನ ಓದು ಅಭಿಯಾನಕ್ಕೆ ಬಳಸಲಾಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ